वीक्षक मुगर्तेगे स्वागत नानु भूमिका गांधी अपडेट्स जीनी मिलेट मिक्स संबंधित अपप्रचार तुमकूर प्रख्यात जीनी कंपनी व्यवस्थापक निर्देशक दिलीप कुमार रवरु तुमकूर एसपी कचेरी दूर निडिदारे। प्रख्यात जीनी कंपनियु सुमारु आरु वर्षगळिंद जीनी मिलेट हेल्थ मिक्स एंब आरोग्य पूर्वक उत्पन्नवन्न मारुकट्टेयल्ली माराट माडुत्तिद्दु जीनी अवरु तयारु माडुत्तिरुव अत्यंत गुणमट्ट मत्तु सिरिधान्यगळिंद कूडिरुव उत्पन्नवु आरोग्य वृद्धिगे पूरकवागिद्दु मारुकट्टेयल्ली हेच्चिन बेडिके इद्दु तन्नदेय आद उत्कृष्ट गुणमट्टद उत्पन्नवन्न नीडुवुदरल्ली कंपनियु तन्नदेय आद हेसरन्न गळिसिदे। अल्लदे सुमारु 500 क्कू हेच्चु जनरिगे नूरारु कुटुंबगळिगे नेरवागिदे। आदरे ई कंपनियु मारुकट्टेयल्ली ಹೆಸರನ್ನ ಕಂಡು ಸಹಿಸಲಾಗದ ಕಿಡಿಗೇಡಿಗಳು ಜೀನಿ ಉತ್ಪನ್ನಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡುತ್ತಿದ್ದಾರೆ। ಅದರಿಂದ ಜೀನಿ ಕಂಪನಿಯ ವ್ಯವಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಎಸ್ಪಿ ಕಚೇರಿಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ದೂರು ಸಲ್ಲಿಸಿದರು। ಸರ್ ನಮಸ್ತೆ, ದಿಲೀಪ್ ಕುಮಾರ್ ಅಂತ। ಇವತ್ತು ನಾವು ತುಮಕೂರು ಜಿಲ್ಲಾ ಎಸ್ಪಿ ಸಾಹೇಬ್ರ ಆಫೀಸಿಗೆ ಭೇಟಿ ನೀಡ್ತಾ ಇದ್ದೀವಿ। ಏನಪ್ಪ ಜೀನಿ ಅವರು ಎಸ್ಪಿ ಸಾಹೇಬ್ರ ಆಫೀಸಿಗೆ ಏನಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ। ಇವತ್ತು ಒಂದು ಚಿಕ್ಕ ಅಂದ್ರೆ ಒಬ್ಬ व्यक्ति अंदरे नम्म जीनी बग्गे अपप्रचार माडलु वल्टिद्द एनु अंतंद्रे जीनीली गोधि बळस्तारे जीनीली सिरिधान्य नेनाकदे इल्ल अंत अंदु अपप्रचार माडलु वल्टिद्द ओंदु रैतन संस्थे अंदरे ग्रामीण मट्टदल्लि इरुवंत ओंदु संस्थेगे इवत्तु दोड्ड दोड्ड विश्व मट्टक्के परिचय आग्ता इदे। इवत्तु जीनी अंदरे ओंदु ब्रांड आगिदे। जीनी प्रतियोब्बरु नम्म ग्रामक्के बंदु नेरवागि नोडिद्दारे। आदरे केलवु ओब्ब व्यक्तिगे नम्म जीनी बग्गे सहिसक्कागदे नम्म जीनी बग्गे वीडियो माडि सोशियल मीडियादल्लि अपप्रचार माड्तिद्दाने। आ अपप्रचार माड्तिर व्यक्तिन बंधिसबेकु। एनक अवनु ई रीति माड्द अंत अवनु हत्र हेळिसबेकु। हागे नम्म कंपनी विरुद्ध अपप्रचार माडिद व्यक्तिगे मानदर्शन अकदमे ऊडबेकु अंत अंदु इवत्तु एस्पि साहेब्र हत्र बंदिद्वि। इवत्तु एस्पि साहेब्रिगे कंप्लेंट कोट्टिद्वि। अवरु बेग आदष्टु बेग आ व्यक्ति यारु बंधिस्तीवि याकंद्रे बंधिसोदक्के तुंबा ईजी इदे। याकंद्रे अवनु सोशियल मीडियादल्लि बळसिरोद्रिंद आ ऐडि यारदु अदु एल्लि क्रियेट आयितु एल्लि अदन्न बळसिद्रु याव नेट्टल्लि क्रियेट आयितु प्रतियोंदु गोत्तागुत्ते। ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ। ಇವತ್ತು ನಮ್ಮ ಜೀನಿ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡಿ, ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ। ಇವತ್ತು ಯಾಕೆಂದ್ರೆ ನಾವು ನೇರವಾಗಿದ್ದೀವಿ ನೋಡಿ, ಒಂದು ಸಂಸ್ಥೆ ವಿರುದ್ಧ ಅಪಪ್ರಚಾರ ಮಾಡ್ತಾವನೆ ಅಂತಂದ್ರೆ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ। ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಸತ್ಯವಾಗಿ ಇರೋದಕ್ಕೆ, ನಾವು ಆರೋಷದಿಂದಲೂ ಸಮೇತ ಸಿರಿಧಾನ್ಯ ನೆನ್ಸೆ ಮಾಡ್ತಾ ಇರೋದು, ಪ್ಲಸ್ ಇದರಲ್ಲಿ ಗೋಧಿನ ಸ್ವಲ್ಪ ಪ್ರಮಾಣ ಅಂದ್ರೆ 0.1% ಅಷ್ಟೇ ನಾವು ಬಳಸೋದು, ಗೋಧಿನೇ ಹೆಚ್ಚಿಗೆ ಬಳಸದೇ ಇಲ್ಲ। ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ಧಾನ್ಯನು ಇರಬೇಕು ಅಂತಂದು ಆರೋಷದಿಂದಲೂ ಸಮೇತ ನಮ್ಮ ಜೀನಿಗೆ ಯಾವ ಯಾವ ಧಾನ್ಯ ಹಾಕ್ತೀವಿ, ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವಿ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾ ಇದ್ದೀವಿ। ಆದರೆ ಈ ವ್ಯಕ್ತಿಗೆ ಸಹಿಸಕಾಗದೆ ನಮ್ಮ ಜೀನಿ ಬಗ್ಗೆ ಕಪ್ಪು ಚುಕ್ಕೆ ಇಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ। ಇನ್ನು ನಮ್ಮ ಜೀನಿ ಕಂಪನಿಯ ಪದಾರ್ಥಗಳು ಅತ್ಯಂತ ಗುಣಮಟ್ಟವಾಗಿದ್ದು ಗುಣಮಟ್ಟದ ಸರ್ಟಿಫಿಕೇಟ್ ಗಳನ್ನು ಪಡೆದುಕೊಂಡಿದ್ದೇವೆ। ಸುಖ ಸುಮ್ಮನೆ ನಮ್ಮ ಕಂಪನಿಯ ಪದಾರ್ಥಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಎಸ್ಪಿ ಕಚೇರಿಗೆ ಬಂದು ದೂರು ನೀಡಿದ್ದೇನೆ ಮತ್ತು ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು। ಯಾಕೆಂದ್ರೆ ಇವತ್ತು ನಮ್ಮ ಜೀನಿ ಸಂಸ್ಥೆ ಹುಟ್ಟಿದ ಮೇಲೆ ಸುಮಾರು ಮಿಲೆಟ್ ಹೆಲ್ತ್ ಮಿಕ್ಸ್ ಸಂಸ್ಥೆ ಹುಟ್ಟಿದಾ ಸರ್, ತುಂಬಾ ಖುಷಿ ಆಗುತ್ತೆ। ಹೆಲ್ತ್ ಮಿಕ್ಸ್ ನವರು ಅಂತ ಯಾವುದೇ ಕಾರಣಕ್ಕೂ ಮಿಲೆಟ್ ಹೆಲ್ತ್ ಮಿಕ್ಸ್ ನವರು ಅಂತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್। ಯಾವುದು ಆಗಲಾದಂತ ವ್ಯಕ್ತಿ ಸಹಿಸಕ ಆಗ್ತಾ ಇಲ್ಲ, ಜೀನಿ ಕಂಪನಿ ಇಷ್ಟು ಮಟ್ಟಕ್ಕೆ ಬೆಳಿತಾ ಇದೆ, ಸಹಿಸಕ ಆಗದೇ ಇರಂತ ವ್ಯಕ್ತಿ ಈ ಕೆಲಸ ಮಾಡ್ತಿದಾನೆ, ಕೂಡಲೇ ಅವನು ಬಂಧಿಸಬೇಕು, ರಾಜ್ಯ ಮಟ್ಟಕ್ಕೆ ಅವನು ತೋರಿಸಲೇಬೇಕು ಅನ್ನೋ ಉದ್ದೇಶದಿಂದ ಯಾರು ಒಂದು ಸಂಸ್ಥೆ ವಿರುದ್ಧ ಅಪಪ್ರಚಾರ ಮಾಡ್ತಾರೋ ಅಂತ ವ್ಯಕ್ತಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲೇಬೇಕು। ಆ ಅಂತ ವ್ಯಕ್ತಿನ ಇಡಿ ಪ್ರಪಂಚಕ್ಕೆ ತೋರಿಸಬೇಕು, ಇವನು ಎಂತನೋ, ಇವನು ಏನೋ, ಇವನು ಒಂದು ಕಂಪನಿನ ಆಳ್ ಮಾಡೋದಕ್ಕೆ ಯಾವ ರೀತಿ ತಯಾರಾಗಿದ್ದಾನೆ ಅಂತ ಅಂದು ತೋರಿಸಲೇಬೇಕು। ಪ್ಲಸ್ ಅವನ ವಿರುದ್ಧ ಮಾನದಷ್ಟೇ ದಕ್ಕದಮೆ ಊಡಲೇಬೇಕು ಅಂತ ಅಂದು ಇವತ್ತು ಎಸ್ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸದ್ಯದಲ್ಲೇ ಬಂಧಿಸ್ತಾರೆ ಸರ್ ಅವನ್ನ। ಇನ್ನು ಕಂಪನಿಯ ಜೋನಲ್ ಹೆಡ್ ಆರ್ ಜಗದೀಶ್ ಬಾಬು ಮಾತನಾಡಿ, ನಮ್ಮ ಕಂಪನಿಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವಿರುದ್ಧ ಎಸ್ಪಿ ಕಚೇರಿಗೆ ಹಾಗೂ ಸೈಬರ್ ಕ್ರೈಮ್ ಗೆ ದೂರು ಸಲ್ಲಿಸಿದ್ದು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು। ಏನಿದೆ ಅದು 9 ಸಿರಿಧಾನ್ಯಗಳು ಮತ್ತೆ ಕಾಳುಗಳು ಎಲ್ಲಾ ಸೇರಿ ಮಾಡಿರುವಂತ ಒಂದು ಪ್ರಾಡಕ್ಟ್, ಅವರು ಹೇಳ್ತಾರೆ ಬರಿ ಗೋಧಿ ಮಾತ್ರ ಉಪಯೋಗಿಸಿ ಮಾಡ್ತಾ ಇದ್ದಾರೆ, ಅದು ದಿಲೀಪ್ ಅವರು ಹೇಳಿದ್ದಾರೆ ಅಂತ। ಅಲ್ಪ ಪ್ರಮಾಣ ಗೋಧಿ ಇರೋದು ಅದರಲ್ಲಿ, ಇವರು ಅದನ್ನ ಪೂರ್ಣ ಪ್ರಮಾಣ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಸುಳ್ಳು ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ। ಸೋ ಅದರ ಬಗ್ಗೆ ನಾವು ಯಾಕಂದ್ರೆ ಅದರಲ್ಲಿ ಮಾತಾಡಿರುವಂತ ವರ್ಡಿಂಗ್ಸ್ ಗಳಾಗಲಿ ಪ್ರತಿಯೊಂದೂ ನಮ್ಮ ಕಂಪನಿಗೆ ವಿರುದ್ಧವಾಗಿದೆ ಮತ್ತೆ ಅದು ತುಂಬಾ ಒಂದು ನೆಗೆಟಿವ್ ಆಗಿ ಮಾತಾಡಿದ್ದಾರೆ। ಸೋ ಅದರ ಬಗ್ಗೆ ನಾವು ವಿಚಾರವಾಗಿ ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿದ್ವಿ। ನಮ್ಮ ಕಂಪನಿ ಮೆಡಿಕಲ್ ಇಪ್ರೂವ್ ಇದೆ, ಎಲ್ಲ ಸರ್ಟಿಫೈಡ್ ಇದೆ, ಮತ್ತೆ ಜನಗಳು ಮೆಚ್ಚಿದ್ದಾರೆ, ಜನಗಳು ಗೊತ್ತಿದೆ, 9 ತರದ ಸಿರಿಧಾನ್ಯಗಳಿದೆ, ಮತ್ತೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೆ ನಮ್ಮ ಕಂಪನಿಗೆ ಯಾವುದೇ ವ್ಯಕ್ತಿನೂ ವಿಸಿಟ್ ಮಾಡಬಹುದು, ಅಷ್ಟು ನಮ್ಮ ಕಂಪನಿನಲ್ಲಿ ಇವತ್ತು ಫ್ರೀಡಂ ಇದೆ। ಅದು ಒಂದು ಹಳ್ಳಿನಲ್ಲಿ ಒಬ್ಬ ರೈತ ಕಟ್ಟಿರೋಂತ ಕಂಪನಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋಂತ ಆ ಅವಿವೇಕಿಗಳ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿರೋ ಸರ್ ಇವತ್ತು।
ಗೊತ್ತಾ ನಿಮಗೆ ಅದು ಯಾರು ಅಂತ, ಯಾರು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ? ಆಗದೇ ಇರೋಂಥವ್ರು ಅನ್ನೋದು ಮಾಹಿತಿ ಇದೆ, ಬಟ್ ಹೆಸರು ಹೇಳೋದು ನಮಗೂ ಅದು ಗೊತ್ತಿಲ್ಲ, ಯಾಕಂದರೆ ಕರೆಕ್ಟಾಗಿ ಅವರೇ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ತನಿಖೆ ಆಗ್ತಾ ಇದೆ, ತನಿಖೆ ಮಾಡಿ ಅದ್ರ ಬಗ್ಗೆ ತನಿಖೆ ತಂದು ನಾವು ಸೂಕ್ತವಾಗಿ ಅದು ಕ್ರಮ ತೊಗೊಂಡೇ ತೊಗೊತೀವಿ. ಅದ್ರ ಬಗ್ಗೆ ಅವ್ರು ಯಾರೇ ವ್ಯಕ್ತಿ ಆಗಿರಲಿ ಸರ್, ವಿ ಆರ್ ರೆಡಿ ಟು ಫೇಸ್ ಎನಿಥಿಂಗ್. ಖಂಡಿತವಾಗ್ಲೂ ಅವ್ರ ಬಗ್ಗೆ ನಾವು ಏನಿದೆ ಆ್ಯಕ್ಷನ್ ತೊಗೊಂಡೇ ತಂತೀವಿ, ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ ಸರ್. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕೋಡಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದ್ದು, ಸಬ್ ರಿಜಿಸ್ಟ್ರಾರ್ ಜಿಪಿ ಶಿವರಾಜು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಜಮೀನು ಖಾತೆ ಬದಲಾವಣೆ ವಿಚಾರವಾಗಿ 30,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಬೆಳಗಾವಿ ಸಬ್ ರಿಜಿಸ್ಟ್ರಾರ್ ಶಿವರಾಜು ಸದ್ಯ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ರಾಜು ಎಂಬುವವರ ಬಳಿ ಸಬ್ ರಿಜಿಸ್ಟ್ರಾರ್ ಶಿವರಾಜು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು, ಹಾಗಾಗಿ ದೂರು ದಾಖಲಿಸಿದ ಹಿನ್ನೆಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಗೌರಿಬಿದನೂರು ನಗರದ ಆಚಾರ್ಯ ಪ್ರಾರ್ಥನಾ ಮಂದಿರ ಮತ್ತು ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶ್ರೀ ಗೌರಿ ಕನ್ನಡ ಕಲಾ ಸಂಘದ ಸಹಯೋಗದಲ್ಲಿ ರಂಗಿನ ರಂಗೋಲಿ 2023 ರಂಗೋಲಿ ಸ್ಪರ್ಧೆಯನ್ನ ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಉದ್ಘಾಟಿಸಿದರು. ರಂಗಿನ ರಂಗೋಲಿ 2023 ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಂಗೋಲಿ ಕಲೆ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಇದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ರಂಗೋಲಿ ಕಲಿಯದೆ ಹೆಣ್ಣು ಮಕ್ಕಳು ಇರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಟಿವಿ ಮೊಬೈಲ್ ಮೋಜಿನಲ್ಲಿ ಬಿದ್ದು ಹೆಣ್ಣು ಮಕ್ಕಳು ಈ ಕಲೆಯನ್ನ ಮರೆಯುತ್ತಿರುವುದು ವಿಷಾದನೀಯವಾಗಿದೆ. ಇನ್ನು ಅರಿತ ಶ್ರೀ ಗೌರಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರಾದ ಎಲ್ಐಸಿ ರವೀಂದ್ರ ಅವರು ಹೆಣ್ಣು ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಉದ್ದೇಶದಿಂದ ತಮ್ಮ ಸಂಸ್ಥೆಯಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿರುವುದು ಸಂತಸದ ವಿಷಯವಾಗಿದೆ ಎಂದರು. ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಮದುವೆಗಳಿಗೆ ಹೋದ್ರು ಜನ ಸೇರೋದು ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಸೀರಿಯಲ್ಗಳು ಬರ್ತಾ ಇರ್ತದೆ, ಸೊ ಅದನ್ನ ನೋಡ್ಕೊಂಡಿರ್ತಾರೆ ಹೊರತು ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ. ಈ ಒಂದು ಕೆಲಸ ಇವತ್ತು ನೀನು ರವಿ ಮಾಡಿರತಕ್ಕಂಥ ಕೆಲಸದಲ್ಲಿ ಇವತ್ತು ನಿಮ್ಗೆಲ್ರಿಗೂ ಮಾತಾಡಿದವ್ರು ನೋಡಿದ್ರೆ ಗೊತ್ತಾಯಿತು, ನಿಮ್ಗೆಲ್ರಿಗೂ ಸಂತೋಷ ಆಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತೇಳಿ. ಇವತ್ತಿನ ದಿವಸ ಸಣ್ಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಬರ್ತಕ್ಕಂಥ ದಿನಗಳಲ್ಲಿ ಇದೇ ಕಾರ್ಯಕ್ರಮಗಳ ಅಂದರೆ ಹೆಣ್ಣು ಮಕ್ಕಳಲ್ಲೇ ಇರತಕ್ಕಂಥ ಸಾಹಿತ್ಯಾಸಕ್ತಿಯನ್ನು, ಅಂದರೆ ಅದು ಹಾಡಾಗಿರ್ಬೋದು ನೃತ್ಯ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡಲಿ ಅಂತೇಳಿ ನಾನು ರವಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ, ಮತ್ತು ನಮ್ಮದು ಸಹ ಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲೇ ಹೇಳ್ತಾ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂತ ಹೇಳಿದ್ರೆ ನೀವಿರೋದಕ್ಕೆ ನಮ್ಮ ನಾವು ಇರೋದು, ಹಾಗಾಗಿ ನೀವಿರೋದಕ್ಕೆ ನಾವಿದ್ದೀವಿ. ಈ ಥರ ಕಾರ್ಯಕ್ರಮಗಳನ್ನ ಯಾಕೆಂದರೆ ಬರ್ತಕ್ಕಂಥ ಪೀಳಿಗೆ ಮರೀತಾ ಇದ್ದಾವೆ ಇವನ್ನೆಲ್ಲ. ಮೊದಲು ನಮ್ಮ ಹಿಂದಿನ ಕಾಲದಲ್ಲಿ ಅಂತಂದರೆ ನಮ್ಮ ತಾಯಿಯವರೆಲ್ಲ ಹೆಂಗಾಗಿದ್ದಾಗ ನೋಡ್ತಾ ಇದ್ದೆ, ಪ್ರತಿ ಮನೆ ಮುಂದೆನೂ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಇರ್ತಾಯಿತ್ತು, ಆದರೆ ಈಗ ಎಲ್ಲಿ ರಂಗೋಲಿ ನೋಡೋದೇ ಕಷ್ಟ ಆಗಿದೆ. ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಲ್ಐಸಿ ರವೀಂದ್ರನಾಥ್ ಮಾತನಾಡಿ, ಸಮಾಜ ತಿದ್ದುವಲ್ಲಿ ಹೆಣ್ಣಿನ ಪಾತ್ರ ಪ್ರಮುಖವಾದದ್ದು, ಆದ್ದರಿಂದ ಹಿರಿಯರು ಮನೆ ಮೊದಲ ಪಾಠಶಾಲೆ ಎನ್ನುವ ನಾಣ್ಣುಡಿ ನಿಜವಾಗಿದೆ. ಮನೆಯಲ್ಲಿ ತಾಯಿ ಮನೆ ಕೆಲಸದ ಜೊತೆಗೆ ಮನೆಯ ಮುಂದೆ ರಂಗವಲ್ಲಿ ಬಿಡಿಸಿ ತಮ್ಮ ಮನೆಯ ಸಂಪ್ರದಾಯವನ್ನ ಸಾರಿ ಹೇಳುತ್ತಾಳೆ. ನಮ್ಮ ಸಂಸ್ಥೆ ಕನ್ನಡ ಭಾಷೆ ಉಳಿಸುವ ಜೊತೆಗೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಿದೆ. ಮುಂದಿನ ದಿನಗಳಲ್ಲಿ ಇವರಿಗಾಗಿ ಜನಪದ ಭಾವಗೀತೆ ಸ್ಪರ್ಧೆ ಆಯೋಜನೆ ಮಾಡಲಾಗುವುದು. ಇದಕ್ಕಾಗಿ ತಾಲೂಕಿನಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಮುಕ್ತ ಆಹ್ವಾನ ನೀಡುತ್ತೇವೆ ಎಂದರು. ಈ ಒಂದು ಸಮಾರಂಭಕ್ಕೆ ವಿಶೇಷವಾಗಿ ನಮಗೆ ಪೋಷಕರು ಆಗಿ ಜೊತೆಗೆ ನಮ್ಮ ಜೊತೆ ಸದಾ ಇರುವಂತ ಮೇಡಮ್ ತೀರ್ಥಗಾರರಂತ ಚಂದ್ರಕಲಾ ಮೇಡಮ್ ಅವರೇ, ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಉಮಾ ಶ್ರೀಧರ್ ಅವರು ಮೇಡಮ್ ಅವರು, ಮತ್ತು ಜೊತೆಗೆ ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂದರೆ ನೀವೆಲ್ಲ ಮುಖ್ಯ, ನೀವೆಲ್ಲ ಬರೆದಿದ್ರೆ ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಒಬ್ಬರಿದ್ದಾರೆ, ಕಾರಣಾಂತರಗಳಿಂದ ಅವತ್ತು ಇವತ್ತು ಬರಲಿಲ್ಲ. ತುರ್ತಾಗಿ ಬೆಂಗಳೂರಿಗೆ ಹೋಗಿರೋದ್ರಿಂದ ನಮ್ಮ ಶಾಸಕರಾದಂಥ ಶಿವಶಂಕರ್ ರೆಡ್ಡಿ ಸರ್ ಅವರು ನಾವು ಹೋಗಿ ಕೇಳ್ಕೊಂಡ್ವಿ ಫಸ್ಟು, ಸರ್ ಈ ಥರ ಒಂದು ಗೌರಿ ಕನ್ನಡ ಕಲಾ ಸಂಘ ಮಾಡಿದ್ದೀವಿ, ನೋಡಿದಪ್ಪ ಪೇಪರಲ್ಲಿ ಇವಾಗ ಏನು ಮಾಡ್ತೀರಾ ಅಂದರು. ಫಸ್ಟು ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಸಹಾಯ ಕೊಡಬೇಕು, ಖಂಡಿತ ಕೊಡ್ತೀನಿ ಅಂತಂದರು. ಇವತ್ತು ಏನು ನಾವು ಬಹುಮಾನ ವಿತರಣೆ ಮಾಡ್ತಾಯಿದ್ದೀವಿ, ಇದಕ್ಕೆ ಮೂಲ ಕಾರಣ ಅವರು ನಮ್ಮ ಶಿವಶಂಕರ ರೆಡ್ಡಿ ಅಣ್ಣವರು ಅಂತಂದರೆ ತಪ್ಪಾಗಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪುರಸಭೆ ಮಾಜಿ ಅಧ್ಯಕ್ಷ ಅಲ್ಲಂಪಲ್ಲಿ ವೇಣು, ನಗರಸಭೆ ಸದಸ್ಯ ಮಾರ್ಕೆಟ್ ಮೋಹನ್, ಎಚ್ಆರ್ ಗೋವಿಂದರಾಜು, ರಾಮಾಂಜನೇಯ, ರಾಜಶೇಖರ್, ಶ್ರೀಮತಿ ಗೀತಾ ರವೀಂದ್ರ, ಪಾರ್ವತಮ್ಮ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ಗೌರಿಬಿದನೂರು ನಗರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಲ್ಲಿ ಹೆಚ್ಚಾ ಶಕ್ತಿಯ ಕೊರತೆಯಿಂದಾಗಿ ನಗರದ ಅಭಿವೃದ್ಧಿ ಕ್ಷೀಣಿಸುವುದರಲ್ಲಿ ಸಂದೇಹವೇ ಇಲ್ಲವೆಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಗೌರಿಬಿದನೂರಿನಲ್ಲಿ ಅಭಿಪ್ರಾಯಪಟ್ಟರು. ಇಲ್ಲಿನ ನಗರಸಭೆ ವ್ಯಾಪ್ತಿಯ 2018-19 ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರಸಭೆಗೆ ಸದಸ್ಯರಾಗುವುದು ಮುಖ್ಯವಲ್ಲ, ತಮ್ಮ ಅವಧಿಯ ಸಾಧನೆ ಜನಮಾನಸದಲ್ಲಿ ಉಳಿಯುತ್ತದೆ. ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಯೋರ್ವರೂ ಪಕ್ಷಭೇದವಾಗಿರಬೇಕು, ಹಾಗಿದ್ದಲ್ಲಿ ನಗರಾಭಿವೃದ್ಧಿ ಸಾಧ್ಯವೆಂದರು. ನಗರಸಭೆ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಯಾಗಿಲ್ಲ, ಖಾತೆಗಳ ಸಮಸ್ಯೆ ಜೀವಂತವಾಗಿದೆ, ರಸ್ತೆಗಳ ಹಳ್ಳ ಮುಚ್ಚಲು ಸಾಧ್ಯವಾಗಿಲ್ಲ, ಬೀದಿಗಳಿಗೆ ನಾಮಫಲಕ ಅಳವಡಿಸಿಲ್ಲ, ನೀರಿನ ಕೊರತೆ ಕೆಲವೆಡೆ ಇಂದಿಗೂ ಇದೆ. ಹೀಗೆ ಸಾಲು ಸಾಲು ಸಮಸ್ಯೆಗಳ ನಿವಾರಣೆಗೆ ಅಧಿಕಾರಿಗಳನ್ನೇ ಅವಲಂಬಿಸಿದರೆ ಸಾಧ್ಯವಾಗದು. ನಿರ್ವಸಿತಿಗರು ಸಾವಿರ ಸಂಖ್ಯೆಯಲ್ಲಿದ್ದಾರೆ. ವಸತಿ ಸೌಕರ್ಯಕ್ಕೆ ನಗರ ಹೊರವಲಯದಲ್ಲಿ ಜಮೀನು ಗುರುತಿಸಲಾಗಿದೆ. ಆ ಕುರಿತು ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕುವ ಕೆಲಸ ನಗರಸಭಾಧ್ಯಕ್ಷರ ಹಾದಿಯಾಗಿ ಪ್ರತಿಯೋರ್ವ ಸದಸ್ಯರು ಗಮನ ಕೊಡಬೇಕಿದೆ ಎಂದರು. ವಿಶೇಷ ಅನುದಾನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಕೊಟ್ಟಿದ್ದೆ. ಆಗ ಅನುದಾನ 5 ಕೋಟಿ ಸ್ಯಾಂಕ್ಷನ್ ಮಾಡಿದರು. ಇಡೀ ರಾಜ್ಯದಲ್ಲಿ ಸುಮಾರು, ನನಗೆ ನೆನಪಿರಾಗೆ, ಸುಮಾರು 250-300 ಕೋಟಿ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಕೂಡ ಅನುದಾನವನ್ನು ಕೊಡುವಂಥ ಮಂಜೂರಾತಿಯನ್ನು ಕೊಟ್ಟಿದ್ದರು. ಆದರೆ ಒಂದೇ ವರ್ಷ ನಮ್ಮ ಸಮ್ಮಿಶ್ರ ಸರ್ಕಾರ, ಅಂದಿನ ಸರ್ಕಾರ ನಡೆದಿತ್ತು. ಹಾಗಾಗಿ ಹಣ ಅದು ಬಿಡುಗಡೆ ಆಗಿರಲಿಲ್ಲ. ಅಂದರೆ ಬಿಡುಗಡೆ ಆಗಿತ್ತು, ಮತ್ತು ಬರುವಂಥ ಸರ್ಕಾರದಲ್ಲಿ ಅದನ್ನು ಅನುಮೋದನೆ ಮಾಡಿಸಿ ಹಿಂದಿನ ಸರ್ಕಾರ ಆ ಕಾರ್ಯಕ್ರಮಗಳಿಗೆ ಏನು ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿತ್ತು ಆ ಎಲ್ಲ ಕ್ಷೇತ್ರಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ನಿರ್ಧಾರವನ್ನು ಇವತ್ತಿನ ಸರ್ಕಾರ ತೆಗೆದುಕೊಂಡು ಈ ದಿನ ಆ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಪೊಲೀಸ್ ನಮ್ಮ ಅಂಬೇಡ್ಕರ್ ಸರ್ಕಲ್ನಿಂದ ಮಾದನಹಳ್ಳಿ ಸರ್ಕಲ್ವರೆಗೆ ಈಗಾಗಲೇ ಫುಟ್ಪಾತ್ ನಿರ್ಮಾಣ ಆಗಿದೆ ಮತ್ತು ವಿದ್ಯುತ್ ದೀಪಗಳು ಕೂಡ ಹಾಕಿದ್ದಾರೆ. ಮಾದನಹಳ್ಳಿಯಿಂದ ಮುಂದಕ್ಕೆ ಬೈಪಾಸ್ ಜಂಕ್ಷನ್ವರೆಗೆ ಈಗ ದೀಪಗಳನ್ನು ಹಾಕ್ತಾರೆ ಮತ್ತು ಎರಡು ಬದಿ ಫುಟ್ಪಾತನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಮೀಡಿಯನ್ಗೆ ಇದು ಕೂಡ ಏನು ಗ್ರಿಲ್ ಕೂಡ ಹಾಕುವಂಥ ಕೆಲಸ ಕೂಡ ಆಗ್ತದೆ. ಜೊತೆಗೆ ಭಾಳ ಮುಖ್ಯವಾಗಿ ಇಲ್ಲಿ ಸ್ಟೇಡಿಯಂ ಏನು ನಾವೀಗ ಪೂಜೆ ಮಾಡಿದ್ದೀವಿ, ಈ ಸ್ಟೇಡಿಯಮ್ಮು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅಂದಿನ ಜಿಲ್ಲೆ ಹೊಸ ಜಿಲ್ಲೆ ಆದಮೇಲೆ ವಿಶೇಷ ಅನುದಾನ ಒಂದು 50 ಕೋಟಿ ಎಂದು ಬಹುಶಃ ನನಗೆ ನೆನಪಿದೆ. ಶೋಭಾ ಕರಂದ್ಲಾಜೆ ಅವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು ಅಂತ ಅಲ್ಲ, ಅವರು ಸ್ಪೆಷಲ್ ಡೆವಲಪ್ಮೆಂಟು 50 ಕೋಟಿ ಆಗ ಸರ್ಕಾರದಲ್ಲಾಯಿತು ನಿರೂಪಣ ಕಾಲದಲ್ಲಿ ಅಂತ ಕಾಣ್ತೆ. ಆಗ ನಮ್ಮ ಜಿಲ್ಲೆ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ಆಗ ಸ್ವಲ್ಪ ಹಣ ಕೊಟ್ಟಿತ್ತು, ಅದರಲ್ಲಿ ನಾನು ಸ್ಟೇಡಿಯಂ ಫೌಂಡೇಶನ್ನು ಮತ್ತು ಇದನ್ನು ರೂಪ್ ಲೆವೆಲ್ವರೆಗೆ ಸುಮಾರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ನಗರಸಭಾಧ್ಯಕ್ಷೆ ಎಸ್ ರೂಪಾ ಮಾತನಾಡಿ, ನಗರದ ಹಲವು ಕುಲಕಸುಬುದಾರರಿಗೆ ಸವಲತ್ತು ವಿತರಿಸುತ್ತಿದ್ದು ನಗರ ವ್ಯಾಪ್ತಿಗೆ ವ್ಯವಸ್ಥಿತ ಬೀದಿ ದೀಪಗಳ ಅಳವಡಿಕೆ ಶೀಘ್ರದಲ್ಲಾಗಲಿದೆ ಎಂದರು. ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ್ ರೆಡ್ಡಿ, ಪೌರಾಯುಕ್ತೆ ಡಿಎಂ ಗೀತಾ, ನಗರಸಭೆ ಉಪಾಧ್ಯಕ್ಷೆ ಭಾಗ್ಯಮ್ಮ, ಸದಸ್ಯರಾದ ಕಲಿಮೂಲ, ಶ್ರೀರಾಮಪ್ಪ, ಗಾಯತ್ರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಧುಸೂದನ್ ರೆಡ್ಡಿ ಇತರರು ಇದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ದೇಶದ ಸಂಸ್ಕೃತಿ ಕಲೆ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಶಿರಾದಲ್ಲಿ ತಿಳಿಸಿದರು.
ಶಿರಾನಗರದಲ್ಲಿರುವ ಆರ್ ರೆಹಾನ್ ಶಿಕ್ಷಣ ಸಂಸ್ಥೆಯ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾಗಿದ್ದು ವಿಶ್ವಕ್ಕೆ ಮಾದರಿಯಾಗಿದೆ. ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರತಿಭೆ ಪ್ರದರ್ಶಿಸುವ ವಿದ್ಯಾರ್ಥಿಗಳಲ್ಲಿ ಕಲೆ, ಸಂಸ್ಕೃತಿ, ಪರಂಪರೆಯ ಅರಿವು ಮೂಡಲಿದೆ ಎಂದು ಹೇಳಿದರು. ರೆಹಾನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಚಂದ್ ಪಾಷಾರ್ ಅವರು ಶಿರಾನಗರಕ್ಕೆ ದೊಡ್ಡ ಆಸ್ತಿಯಾಗಿದ್ದಂಥವರು. ಅವರ ಕೊಡುಗೆ ನಗರಕ್ಕೆ ಅಪಾರ ಎಂದು ಸ್ಮರಿಸಿದರು. ಹಾಗೆ ಅವರ ಮಗ ದಿಲ್ದಾರ್ ಪಾಷಾ ಹುಟ್ಟು ಕುರುಡರಾದರೂ ಸಹ ಛಲವಂತಿಕೆಯಿಂದ ಯಾರಿಗೂ ಸರಿ ಸಮಾನ ಇಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂದಿನ ಯುವಕರು ಇವರನ್ನು ನೋಡಿ ಕಲಿಯಬೇಕು. ಛಲವೊಂದಿದ್ದರೆ ಏನನ್ನು ಬೇಕಾದರೂ ಗೆಲ್ಲಬಹುದು ಎನ್ನುವುದಕ್ಕೆ ಇವರೇ ನಿದರ್ಶನ ಎಂದು ತಿಳಿಸಿದರು. ಉದ್ಘಾಟನೆ ಆಗುತ್ತೆ, ಹಾಗೆ ಹೆಣ್ಣು ಮಕ್ಕಳು ಶಾಲೆಗೆ ಕಾಲೇಜಿಗೆ ಒಂದು ಸುರಕ್ಷಿತವಾದ ಕಾಂಪೌಂಡ್ ಕಟ್ಟಿರೋದಿರ್ಬೋದು, ಈ ರೀತಿ ಹಲವಾರು ಕೆಲಸಗಳನ್ನ ಈ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮಾಡುವಂಥದ್ದು ಆಗ್ತಾ ಇದೆ. ಆ ಕಾರಣಕ್ಕಾಗಿ ಪೋಷಕರೇ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಸರ್ಕಾರ ನಿಮ್ಮ ಜೊತೆಗಿದೆ. ಆ ಕಾರಣಕ್ಕಾಗಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮೂಲಭೂತ ಶಿಕ್ಷಣವನ್ನು ಕೊಡಿ. ನಿಮ್ಮ ಮಕ್ಕಳಿಗೆ SSLC ಹಂತದವರೆಗೆ, PUC ಹಂತದವರೆಗೆ ನೀವು ಶಿಕ್ಷಣವನ್ನು ಕೊಟ್ಟರೆ ಮುಂದೆ ಅವರ ದಾರಿಯನ್ನು ಅವರು ನೋಡ್ಕೋತಾರೆ. ಸರ್ಕಾರ ಹಲವಾರು ಯೋಜನೆಗಳನ್ನು, ಇಲ್ಲಿ ಬಹುಪಾಲು ಜನ BD ಕಾರ್ಮಿಕರಿದ್ದೀರಿ, ನಮ್ಮ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಬೇಕಾದಷ್ಟು ಸ್ಕಾಲರ್ಶಿಪ್, ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಷ್ಟು ಹಣಕಾಸಿನ ಬೆಂಬಲ ಸಿಗುತ್ತೆ. ಆ ಕಾರಣಕ್ಕಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸುವಂಥದ್ದಾಗಲಿ. ನಿಮ್ಮೆಲ್ಲರ ಮಕ್ಕಳು ಕೂಡ ಈ ದೇಶದ ಸತ್ಪ್ರಜೆಗಳಾಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಲ್ಲಿ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು, ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆಯುಬ್ ಕೌನ್ಸಿಲರ್ ಜಾಫರ್, ಹಿರಿಯ ಮುಖಂಡರಾದ BG ಗೋವಿಂದಪ್ಪ, TPO ಕುಮಾರ್, ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದ ರಾಜಣ್ಣ, ಮುಖ್ಯೋಪಾಧ್ಯಾಯರಾದ ಅಕ್ರಂ, ಗಾಯತ್ರಿ, ದಿಲ್ದಾರ್, ಧನಂಜಯ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀಮಂತ್, ಅಮೋಕ್ TV, ಶಿರಾ. ತಿಪಟೂರು ARTO ವ್ಯಾಪ್ತಿಯ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘ ಹಾಗೂ ಕರ್ನಾಟಕ ರೋಡ್ ಸೇಫ್ಟಿ ಟ್ರಸ್ಟ್ ವತಿಯಿಂದ ರಸ್ತೆ ಸುರಕ್ಷತೆ ಹಾಗೂ ಸಾರ್ವಜನಿಕರು ಪಾಲಿಸಬೇಕಾದ ರಸ್ತೆ ಪರಿಸರ ಸುರಕ್ಷತೆ ಅರಿವು ಕಾರ್ಯಕ್ರಮವನ್ನು ತಿಪಟೂರಿನಲ್ಲಿ ನಡೆಸಲಾಯಿತು. ರಸ್ತೆ ಪರಿಸರ ಅರಿವು ಕಾರ್ಯಕ್ರಮವನ್ನು ತಿಪಟೂರು ARTO ಶ್ರೀಕಾಂತ್ ಬಡಿಗೇರ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಾಹನ ಚಲಾಯಿಸುವಾಗ ಸುರಕ್ಷತೆಗೆ ಆದ್ಯತೆ ನೀಡುವುದು ಮುಖ್ಯ. ನಿಮ್ಮ ಅಜಾಗರೂಕತೆ ನಿಮ್ಮ ಭವಿಷ್ಯಕ್ಕೆ ಮಾರಕವಾಗಬಹುದು. ವಾಹನ ಚಲಾವಣೆ ಮಾಡುವಾಗ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿ. ಕರ್ನಾಟಕದಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅಪಘಾತ ಪ್ರಮಾಣಗಳು ಹೆಚ್ಚಾಗಿವೆ. ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಜವಾಬ್ದಾರಿ ಇದೆ. ತಂದೆ ತಾಯಿಗಳು ನಿಮ್ಮ ಮೇಲಿಟ್ಟಿರುವ ಭರವಸೆಗಳು ಮಣ್ಣು ಪಾಲಾಗುತ್ತವೆ. ರಸ್ತೆಗಳಲ್ಲಿ ಸಂಚರಿಸಬೇಕು ಎಂದು ತಿಳಿಸಿದರು. ಮಾನಸಿಕವಾಗಿ, ದೈಹಿಕವಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದೇ ನಮಗೆ ಇಲ್ಲ. ಮುಂಚೆ ನಾವು ಚಿಕ್ಕವಿದ್ದಾಗ ನಮ್ಮ ತಂದೆ ತಾಯಿಗಳಿಗೆ ಮನೆಯಲ್ಲಿ 4-5 ಜನ ಮಕ್ಕಳು ಇದ್ದಾರೆ. ಅದರಲ್ಲಿ ಅವರು ಕೇರ್ಲೆಸ್ ಇರ್ತಾಯಿದ್ರು, ನಿಮ್ಮನ್ನು ಇಂಡಿಪೆಂಡೆಂಟ್ ಬೆಳೆಯ ಬಿಡ್ತಾಯಿದ್ರು, ಆಟ ಪಾಠ ಆಡೋದಕ್ಕೆ. ಎಲ್ಲರಿಗೂ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೇಕು. ಇವಾಗಿಲ್ಲ, ಒಬ್ಬ ಪೋಷಕರಿಗೆ 1 ಅಥವಾ 2 ಮಕ್ಕಳು ಇರ್ತವೆ. ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ ಇವಾಗಿನ ಸಂದರ್ಭದಲ್ಲಿ. ಅವರು ನಿಮ್ಮನ್ನು ಏನು ಅಂತಾರೆ, ಸುರಕ್ಷಿತವಾಗಿ ಬೆಳೆಸಿದ್ದಾರೆ, ನಿಮಗೆ ಯಾವುದೇ ಕಷ್ಟ ಆಗಬಾರ್ದು ಅಂತ ಬೆಳೆಸಿ ಕೊಟ್ಟಿರ್ತಾರೆ. ನೀವು ಅದನ್ನು ದುರುಪಯೋಗ ಮಾಡ್ತೀರಿ, ಎಲ್ಲರೂ ಕೇಳುವುದಿಲ್ಲ. 90% ಆಫ್ ದಿ ಸ್ಟೂಡೆಂಟ್ಸ್. ಕಲ್ಪತರು ಕಾಲೇಜು ಪ್ರಾಚಾರ್ಯರಾದ ವಿ ಮಾಲತಿ ಮಾತನಾಡಿ, ಅಪಘಾತಗಳು ಆಕಸ್ಮಿಕವಾದರೂ ಅಜಾಗರೂಕತೆ ನಮ್ಮ ಜೀವನವನ್ನು ಹಾಳು ಮಾಡುವ ಜೊತೆಗೆ ಸಹ ಪ್ರಯಾಣಿಕರು ಹಾಗೂ ರಸ್ತೆಯಲ್ಲಿ ಪ್ರಯಾಣಿಸುವ ಸಾರ್ವಜನಿಕರ ಜೀವಕ್ಕೂ ಮುಳ್ಳಾಗಬಹುದು. ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸುವ ಜೊತೆಗೆ ಜೀವನದ ಬಗ್ಗೆ ಎಚ್ಚರಿಕೆ ಇರಲಿ ಎಂದು ತಿಳಿಸಿದರು. ತಂಪು ಮಾಡಿದ ಎಲ್ಲರಿಗೂ ಸಾಕಷ್ಟು ಕೃತಜ್ಞತೆಗಳನ್ನು ಹೇಳಿ, ಯಾಕೆಂದ್ರೆ ನಾವೆಲ್ಲ 2 ಗಂಟೆ 3 ಗಂಟೆ 2-3 ಗಂಟೆಗಳನ್ನ ಅದನ್ನು ಕೂರಿಸಿ
ಏನು ಹಿಂದೆ ತಡೆ ಬಂದು ಊಟ ಹಾಕೋಣ ಅಂತ ಹೇಳ್ತಿರ್ತೀವಿ. ನೀವು ಸಾಕಷ್ಟು ಅವರಿಗೆ ತಂಪಾಗಿ ಸಿಕ್ಕಿರಾ. ನೀವು ಈ ಕಾರ್ಯಕ್ರಮವನ್ನು ಕೇವಲ ಕಾರ್ಯಕ್ರಮ ಕೇಳಿ ಗಮನಿಸಿ ಹೋಗೋದಲ್ಲದೆ ಈ ಕಾರ್ಯಕ್ರಮ ಮಾಡಿದವರಿಗೂ ಅಥವಾ ಮತ್ತು ಅದನ್ನು ಆರ್ಗನೈಸ್ ಮಾಡೋದು ಶ್ರಮ ಸಾರ್ಥಕ ಅಂತೇಳಿ ನನ್ನ ಭಾವನೆ. ಹೀಗೆ ನಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ನಿಮ್ಮೆಲ್ಲ ಅಮೂಲ್ಯ ಸಮಯವನ್ನು ನಮಗೆ ವಿನಿಯೋಗಿಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್, ಇಂಡಿಯಾ ರೋಡ್ ಸೇಫ್ಟಿ ಟ್ರಸ್ಟ್ ಅಧ್ಯಕ್ಷರಾದ ಪವನಂಜಯ್, ಜಯನಗರ ವೃತ್ತ ನಿರೀಕ್ಷಕರಾದ ಶ್ರೀ ಶೈಲಕುಮಾರ್, ಸಬ್ಇನ್ಸ್ಪೆಕ್ಟರ್ ದ್ರಾಕ್ಷಾಯಣಮ್ಮ, ಸದಾಶಿವಯ್ಯ, ವೇದಾವ್ಯಾಸ್ ನಾಯಕ್, ಮಲ್ಲಿಕಾರ್ಜುನ್, ಪ್ರಭಾಕರ್ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.